അനേക സംഗതികളും ತಿಳಿದು ಬರುತ್ತದೆ. ಆ ಒಂದು ಸಂಗತಿಗಳಲ್ಲಿ ವಿಶೇಷವಾಗಿ ಇವತ್ತು ಹಿಂದೂ ಧರ್ಮ ಅನ್ನೋದ್ರ ಬಗ್ಗೆ ಚರ್ಚೆ. ಹಿಂದೂ ಧರ್ಮ ಅನ್ನೋದು ಇವತ್ತು ನನಗಸ್ತದ ಅದು ಧರ್ಮ ಅನ್ನೋದು ಇಲ್ಲ, ಅದು ಒಂದು ನಮ್ಮ ಬಳವಳಿಕೆ ಅಥವಾ ನಮ್ಮ ಒಂದು ಜೀವನ ಶೈಲಿ. ಯಾಕಂದ್ರೆ ಎಲ್ಲೂ ಭಾವಿಸಬಹುದು ಹಿಂದೂ ಧರ್ಮ ಅನ್ನೋದು ಇಲ್ಲ, ಅದು ಒಂದು ಬಳವಳಿಕೆ, ಒಂದು ಬದುಕುವ ಶೈಲಿ. ಅದಕ್ಕೆ ಹಿಂದೂ ಅಂತ ಹಂಗಾರ ಮಗನ ಹಿಂದೂ ಅಂತ ಹೆಸರು ಹೆಂಗ್ ಬರ್ತು ನೀವು ಕೇಳ, ಇದಕ್ಕೆ ಹಂಗಾರ ಹಿಂದೂ ಅಂತ ಹೆಸರು ಹೆಂಗ್ ಬರ್ತು? ವಿಶೇಷವಾಗಿ ಭಾರತ ದೇಶ ತನ್ನನ್ನು ಗುರುತಿಸಿಕೊಂಡಿದ್ದು ಹಿಮಾಲಯ ಪರ್ವತ ಒಂದು ಕಡೆ, ಹಿಂದೂ ಮಹಾಸಾಗರ ಒಂದು ಕಡೆ, ಹಿಂದೂ ಇವತ್ತು ಸಿಂಧ ನದಿ ಒಂದು ಪ್ರಾಂತ, ಜೊತೆಗೆ ಸಿಂಧ ಪ್ರಾಂತದ ಒಂದು ನಮ್ಮ ಬದುಕು ಭಾವನೆಯನ್ನು ಹೊಂದಿರತಕ್ಕಂಥ ಸಂದರ್ಭದಲ್ಲಿ ಈ ಹೆಂಗ ಯುರೋಪಿಯನ್ ರಾಷ್ಟ್ರಗಳಿಗೆ ಯುರೋಪಿಯನ್ಸ್, ಅಮೆರಿಕನ್ಸ್, ಬ್ರಿಟನ್ಸ್, ಆಸ್ಟ್ರೇಲಿಯನ್ಸ್ ಈ ರೀತಿ ಅವರಿಗೆ ಏನು ಇಂಗ್ಲಿಷ್ ಪದಗಳನ್ನಿಟ್ಟು ಕರ್ತಾ ಹೋದ್ರು, ಆದರೆ ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಸನಾತನ ಧರ್ಮದ ಮೂಲವಾಗಿ ಒಂದು ದಿವಸ ಒಂದು ಕಡೆ ಹಿಮಾಲಯ ಪರ್ವತ, ಒಂದು ಕಡೆ ಈ ಒಂದು ದಿವಸ ಹಿಂದೂ ಮಹಾಸಾಗರ, ಇವತ್ತು ನಡು ಸಿಂಧ ನದಿ ಇರುವಂತಹ ಸಂದರ್ಭದಲ್ಲಿ ಈ ಭಾಗದ ಜನಿಸುವಂತಹ ಜನಾಂಗಕ್ಕೆ ಹಿಂದೂ ಅಂತ ಈ ಒಂದು ದಿವಸ ಮಾಡೋ ಹೊತ್ತಾಗಿ ಅದು ಧರ್ಮ ಅಲ್ಲ, ಇಟ್ಸ್ ನ್ಯಾಷನಾಲಿಟಿ.